ವಿದ್ಯುತ್ ಬಿಲ್ ಹಣ ಪಾವತಿಸದೆ ಉಳಿದಿದ್ದ ಕುಟುಂಬಗಳಿಗೆ ಅವಧಿ ನೀಡಿ ಸಾಕಾದ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಂದು ಆ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಮುಂದಾದಾಗ ಗ್ರಾಮಸ್ಥರು ಹಾಗೂ ಹೆಸ್ಕಾಂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಕುಂದಗೋಳ ತಾಲೂಕಿನ ಪಶುಪತಿಹಾಳ ಗ್ರಾಮಕ್ಕೆ ಹೆಸ್ಕಾಂ ಅಧಿಕಾರಿಗಳು ತೆರಳಿ ಕಳೆದ ಹಲವಾರು ತಿಂಗಳುಗಳಿಂದ ವಿದ್ಯುತ್ ಬಿಲ್ ಹಣ ಪಾವತಿಸದೆ ಇರುವ ಕುಟುಂಬದ ಕರೆಂಟ್ ಕಟ್ ಮಾಡಲು ಮುಂದಾಗಿದ್ದಾರೆ ಇವಳೆ ರೈತರು ಪೂರ್ತಿ ಹಣ ಬದಲು ಅರ್ಧ ಹಣ ಕಟ್ಟುತ್ತೇವೆ ಎಂದಾಗ ಅಧಿಕಾರಿಗಳು ಬಿಲ್ ಕ್ಲಿಯರ್ ಮಾಡುವಂತೆ ತಿಳಿಸಿದ್ದಾರೆ ಇವಳೆ ಆಕ್ರೋಶಗೊಂಡ ರೈತ ಕುಟುಂಬದವರು ಅತಿವೃಷ್ಟಿ ಪರಿಣಾಮ ಹೊಲದಲ್ಲಿ ಬೆಳೆ ಹಾಳಾಗಿ ಹೋಗಿದೆ ಎಲ್ಲಿಂದ ವಿದ್ಯುತ್ ಬಿಲ್ ಪೂರ್ತಿ ಹಣ ಕಟ್ಟೋಣ ಎಂದು ಹೊಲದಲ್ಲಿ ಹಾಳಾದ ಮೆಣಸಿನಕಾಯಿ ತಂದು ಅಧಿಕಾರಿಗಳ ಮುಂದೆ ಸುರಿದು ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ಆದರೆ ಸ್ಥಳಕ್ಕೆ ಬಂದ ಅಧಿಕಾರಿ ಮೇಲಾಧಿಕಾರಿಗಳು ಹಾಗೂ ಸರ್ಕಾರದ ಆದೇಶದ ಪ್ರಕಾರ ಕರ್ತವ್ಯ ಮಾಡಲೇಬೇಕು ಎಂದಾಗ ರೈತರು ಶಾಸಕಿ ಕುಸುಮಾವತಿ ಶಿವಳ್ಳಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದು ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಯಂತೆ ನಮಗೂ ಕರ್ತವ್ಯ ಮಾಡಲು ಬಿಡಿ ಎಂದಿದ್ದಾರೆ ಒಟ್ಟಾರೆ ಸರ್ಕಾರ ಹಾಗೂ ಮೇಲಾಧಿಕಾರಿಗಳು ಆದೇಶದಲ್ಲಿ ಕರೆಂಟ್ ಕಟ್ ಮಾಡಲು ಬಂದ ಅಧಿಕಾರಿಗಳು ರೈತರು ಸಮಸ್ಯೆ ಸಲಕಿದ್ದು ಈಗ ಸ್ಥಳಕ್ಕೆ ಹೆಸ್ಕಾಂ ಮೇಲಾಧಿಕಾರಿಗಳು ಭೇಟಿಯನ್ನ ನೀಡಲು ಬರಲಿದ್ದಾರೆ ಎಂದು ಹೆಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ ಇದಕ್ಕೆ ರೈತಾಪಿ ವರ್ಗ ಯಾರನ್ನೇ ಕರೆಸಿಬಿಡಿ ಇವಾಗಿನ ಪರಿಸ್ಥಿತಿಯಲ್ಲಿ ನಮ್ಮಿಂದ ಪೂರ್ತಿ ಪ್ರಮಾಣದ ಕರೆಂಟ್ ಬಿಲ್ ಕಟ್ಟಲು ಆಗುವುದಿಲ್ಲ ಎಂದು ರೈತರು ಅಧಿಕಾರಿಗಳ ಮುಂದೆ ಪಟ್ಟು ಹಿಡಿದು ಕೂತಿದ್ದಾರೆ ಬೇಕಾದ ಮಾತ್ರ ಫೋನ್ ಮಾಡ್ತೀವಿ ಹೋಗಿ ಹಂಗ ಆಗ